50 ನಟ ನಿರ್ಮಾಪಕರ ಮನೆ ಮೇಲೆ 200 ಐಟಿ ಅಧಿಕಾರಿಗಳಿಂದ ದಾಳಿ. ಯಶ್, ಸುದೀಪ್, ಶಿವಣ್ಣ ಮತ್ತು ಪುನೀತ್ ಮನೆಗಳಲ್ಲಿ ಸಿಕ್ಕಿದ್ದೇನು? ಐಟಿ ಅಧಿಕಾರಿಗಳು ದರ್ಶನ್ ರನ್ನ ಟಚ್ ಮಾಡಲೇ ಇಲ್ಲ, ಯಾಕೆ? ಇದೇ ಈ ಹೊತ್ತಿನ ಫೋಕಸ್ 18 ಸ್ಯಾಂಡಲ್ವುಡ್ ಸೀಕ್ರೆಟ್. ನಾನು ಪ್ರತಿಮಾ. ಐಟಿ ರೇಡ್ ಯಾವಾಗ್ಲೂ ರಾಜಕಾರಣಿಗಳು, ಸರ್ಕಾರಿ ಅಧಿಕಾರಿಗಳ ಮೇಲೇನೆ ಹೆಚ್ಚಾಗಿ ನಡೀತಾ ಇತ್ತು. ಆದ್ರೆ ಈ ಸಲ ಸ್ಯಾಂಡಲ್ವುಡ್ ನಟ ನಿರ್ಮಾಪಕರ ಮನೆಗಳ ಮೇಲೆ ನಡೆದಿದೆ. ಇದರಲ್ಲಿ ಖ್ಯಾತ ನಟರಾದ ಯಶ್, ಸುದೀಪ್, ಶಿವರಾಜ್ ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಮನೆಗಳು ಇವೆ. ಹಾಗಾದ್ರೆ ಈ ನಟರ ಮನೆಗಳಲ್ಲಿ ಏನ್ ಸಿಕ್ತು? ಖ್ಯಾತ ನಟ ನಿರ್ಮಾಪಕರ ಮನೆಗಳ ಮೇಲೆ ರೇಡ್ ಮಾಡಿದ ಐಟಿ ಅಧಿಕಾರಿಗಳು ನಟ ದರ್ಶನ್ ರನ್ನ ಟಚ್ ಮಾಡಲೇ ಇಲ್ಲ, ಯಾಕೆ? ಇಷ್ಟಕ್ಕೂ ಸ್ಯಾಂಡಲ್ವುಡ್ ಇತಿಹಾಸದಲ್ಲಿ ಹಿಂದೆಂದು ನಡೆಯದ ಐಟಿ ದಾಳಿ ಈಗ ನಡೆದಿದ್ದಾದ್ರೂ ಯಾಕೆ? ಐಟಿ ದಾಳಿ ಹಿಂದಿದ್ಯಾ ರಾಜಕೀಯ ಹುನ್ನಾರ? ಇಲ್ಲಿದೆ ನೋಡಿ ಪೇಂಟ್ ಟು ಪೇಂಟ್ ಡೀಟೇಲ್ಸ್. 50 ನಟ ನಿರ್ಮಾಪಕರ ಮನೆಗಳ ಮೇಲೆ ಐಟಿ, ಸುದೀಪ್, ಯಶ್, ಪುನೀತ್ ಮತ್ತು ಶಿವಣ್ಣ ರಿಗೇಶ್. ಇದು ಸ್ಯಾಂಡಲ್ವುಡ್ ಇತಿಹಾಸದಲ್ಲಿ ಅತಿ ದೊಡ್ಡ ರೇಡ್. ವೀಕ್ಷಕರೇ, ಗುರುವಾರ ಬೆಳ್ಳಂ ಬೆಳಗ್ಗೆ ಐಟಿ ಅಧಿಕಾರಿಗಳು ಸ್ಯಾಂಡಲ್ವುಡ್ಗೆ ಬಿಗ್ ಶಾಕ್ ನೀಡಿದ್ದಾರೆ. ಬೆಳಗ್ಗೆ 6 ಗಂಟೆ ಸುಮಾರಿಗೆ ಬೆಂಗಳೂರಿನ 50 ನಟ ನಿರ್ಮಾಪಕರ ಮನೆ ಮೇಲೆ ದಿಢೀರ್ ದಾಳಿ ಮಾಡಿದ ಒಟ್ಟು 200 ಅಧಿಕಾರಿಗಳು ಕನ್ನಡ ಚಿತ್ರರಂಗವೇ ಪೆಚ್ಚಿ ಬೀಳುವಂತೆ ಮಾಡಿದ್ದಾರೆ. ಯಾಕಂದ್ರೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದು ಖ್ಯಾತ ನಟರಾದ ಸುದೀಪ್, ಯಶ್, ಪುನೀತ್ ರಾಜ್ಕುಮಾರ್ ಮತ್ತು ಶಿವರಾಜ್ ಕುಮಾರ್ ಅವರ ಮನೆಗಳ ಮೇಲೆ. ಹಾಗಾದ್ರೆ ದಾಳಿ ವೇಳೆ ಐಟಿ ಅಧಿಕಾರಿಗಳಿಗೆ ನಟರಾದ ಸುದೀಪ್, ಯಶ್, ಪುನೀತ್ ರಾಜ್ಕುಮಾರ್ ಮತ್ತು ಶಿವರಾಜ್ ಕುಮಾರ್ ಅವರ ಮನೆಗಳಲ್ಲಿ ಎಷ್ಟು ಕೋಟಿ ಹಣ ಸಿಕ್ತು, ಎಷ್ಟು ಕೆಜಿ ಚಿನ್ನಾಭರಣ ಸಿಕ್ತು, ಸ್ಯಾಂಡಲ್ವುಡ್ ನಟ ನಿರ್ಮಾಪಕರ ಮನೆಗಳ ಮೇಲೆ ಈ ಹಿಂದೆ ಎಂದೂ ನಡೆಯದ ಅತಿ ದೊಡ್ಡ ಐಟಿ ದಾಳಿ ಈ ಸಲ ನಡೆದಿದ್ದು ಯಾಕೆ? ಖ್ಯಾತ ನಟರ ಮೇಲೆ ಐಟಿ ರೇಡ್ ಆದ್ರೂ ಈ ಲಿಸ್ಟ್ ನಲ್ಲಿ ನಟ ದರ್ಶನ್ ಹೆಸರು ಯಾಕೆ ಕೇಳಿ ಬರಲಿಲ್ಲ? ಈ ಐಟಿ ದಾಳಿ ಹಿಂದಿದೆಯಾ ಅದೊಂದು ಬಿಗ್ ಸೀಕ್ರೆಟ್? ಹಾಗಾದ್ರೆ ಏನು ಆ ಸೀಕ್ರೆಟ್? ಈ ಎಲ್ಲ ರೋಚಕ ಮತ್ತು ಕುತೂಹಲಕಾರಿ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರ ಕೊಡ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಗುರುವಾರ ಬೆಳ್ಳಂ ಬೆಳಗ್ಗೆ ಏನಾಯ್ತು, ಯಾವ್ಯಾವ ನಟ ನಿರ್ಮಾಪಕರುಗಳ ಮನೆಗಳ ಮೇಲೆ ಹೇಗೆ ದಾಳಿ ಆಯ್ತು ಅನ್ನೋ ಪಿನ್ ಟು ಪಿನ್ ಡೀಟೇಲ್ಸ್ ತೋರಿಸ್ತೀವಿ ನೋಡಿ. ಗುರುವಾರ ಬೆಳಗ್ಗೆ 6 ಗಂಟೆ 200 ಐಟಿ ಅಧಿಕಾರಿಗಳು ಏಕಾಏಕಿ ದಾಳಿ. ಎಸ್, ಕಳೆದ 2 ದಿನಗಳ ಹಿಂದಷ್ಟೇ ಹೊಸ ವರ್ಷ ಆಚರಿಸಿಕೊಂಡಿದ್ದ ಕನ್ನಡ ಚಿತ್ರರಂಗದ ಖ್ಯಾತ ನಟ ಮತ್ತು ನಿರ್ಮಾಪಕರು ಇನ್ನೂ ಅದೇ ಗುಂಗ್ನಲ್ಲಿದ್ರು. ಹೊಸ ವರ್ಷ ಹೊಸ ಹರ್ಷ ತರುತ್ತೆ ಅಂತಾನೆ ಕನಸು ಕಾಣ್ತಾ ಇದ್ರು. ಅಷ್ಟೇ ಅಲ್ಲ, ಬೆಳಗ್ಗೆ 6 ಗಂಟೆಯಾದ್ರೂ ಚಳಿ ಘಡ ಘಡ ನಡುಗಿಸ್ತಾ ಇರೋದ್ರಿಂದ ಅದೆಷ್ಟೋ ಮಂದಿ ಇನ್ನೂ ಬೆಚ್ಚಗೆ ರಗ್ಗು ಹೊತ್ಕೊಂಡೇ ಮಲಗಿದ್ರು. ಆದ್ರೆ ಆಗ್ಲೇ ನೋಡಿ, ಏಕಾಏಕಿ ದಾಳಿ ನಡೆಸಿದ 200 ಐಟಿ ಅಧಿಕಾರಿಗಳು ಎಲ್ಲರ ಮನೆಗಳ ಬಾಗಿಲು ಬಡದ್ರು. ಬಾಗಿಲು ತೆಗೆಯುತ್ತಿದ್ದಂತೆ ಒಳನುಗ್ಗಿದ ಐಟಿ ಅಧಿಕಾರಿಗಳು ಡೋರ್ ಲಾಕ್ ಮಾಡಿಕೊಂಡು ಎಲ್ಲರ ಬಳಿ ಇರೋ ಮೊಬೈಲ್ ಫೋನ್ಗಳನ್ನ ಕಸಿದ್ಕೊಂಡ್ರು, ಲ್ಯಾಂಡ್ ಲೈನ್ ಕಟ್ ಮಾಡಿದ್ರು. ಅಷ್ಟೇ ಅಲ್ಲ, ಮನೆಗಳನ್ನ ಇಂಚಿಂಚಾಗಿ ಹುಡುಕಾಟ ನಡೆಸಿ ಕೋಟಿ ಕೋಟಿ ಹಣ, ಚಿನ್ನಾಭರಣ ಮತ್ತು ವಿವಿಧ ದಾಖಲೆ ಪತ್ರಗಳನ್ನ ಕಲೆ ಹಾಕಿದ್ರು. ಇದರಿಂದ ಏನಾಗ್ತಿದೆ ಅಂತ ತಿಳ್ಕೊಳ್ಳೋವಷ್ಟು ಹೊತ್ತಿಗೆ ಐಟಿ ದಾಳಿಗೆ ಗುರಿಯಾದ ಕಲಾವಿದರೆಲ್ಲ ಕಂಗಾಲಾಗಿ ಹೋಗಿದ್ರು. ಐಟಿ ಅಧಿಕಾರಿಗಳು ರಾಕಿಂಗ್ ಸ್ಟಾರ್ ಯಶ್, ನಟಿ ರಾಧಿಕಾ ಪಂಡಿತ್, ಕಿಚ್ಚ ಸುದೀಪ್, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮತ್ತು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಮನೆಗಳ ಮೇಲೆ ಐಟಿ ದಾಳಿ ನಡೆಸಿದ್ದಾರೆ ಅಂತ ಗೊತ್ತಾದ ಕೂಡಲೇ ಸುದ್ದಿ ಫುಲ್ ವೈರಲ್ ಆಯ್ತು. ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ, ಈ ನಟರ ಜೊತೆಗೆ ನಿರ್ಮಾಪಕ ರಾಕ್ ಲೈನ್ ವೆಂಕಟೇಶ್, ಕೆಜಿಎಫ್ ನಿರ್ಮಾಪಕ ವಿಜಯ್, ವಿಲನ್ ಚಿತ್ರದ ನಿರ್ಮಾಪಕ ಮನೋಹರ್ ಮತ್ತು ನಿರ್ಮಾಪಕ ಜಯಣ್ಣ ಅವರ ಮನೆ ಮೇಲೂ ಐಟಿ ದಾಳಿ ನಡೆಸಿದೆ.
ಸ್ಯಾಂಡಲ್ವುಡ್ ಮೇಲೆ ಐಟಿ ದಾಳಿ ನಡೆದಿದ್ದೇಕೆ? ಸ್ಯಾಂಡಲ್ವುಡ್ ನಲ್ಲಿ ಇತ್ತೀಚೆಗೆ ಕೋಟಿ ಕೋಟಿ ಬಜೆಟ್ ಸಿನಿಮಾಗಳು ಸೆಟ್ ಏರ್ತಿವೆ, ಸಿನಿಮಾ ಗಳಿಕೆಯಲ್ಲಿಯೂ ದಾಖಲೆಗಳು ನಿರ್ಮಾಣ ಆಗ್ತಿವೆ. ಅದಕ್ಕೆ ಉದಾಹರಣೆ ಎಂಬಂತೆ ಇತ್ತೀಚೆಗೆ ತೆರೆ ಕಂಡ ದಿ ವಿಲನ್, KGF ಸಿನಿಮಾಗಳು ದಾಖಲೆಯ ಲಾಭ ಗಳಿಸಿವೆ. ಇದರ ಜೊತೆಗೆ ಪುನೀತ್ ರಾಜ್ಕುಮಾರ್ ಅಭಿನಯಿಸುತ್ತಿರೋ ನಟ ಸಾರ್ವಭೌಮ ಸಿನಿಮಾ ಕೂಡ ಬಿಗ್ ಬಜೆಟ್ ಮೂವಿನೇ. ಹೀಗಾಗಿ ನಟರು ಕೂಡ ಕೋಟಿ ಕೋಟಿ ಲೆಕ್ಕದಲ್ಲಿ ಸಂಭಾವನೆ ಪಡ್ಕೊಂಡಿರ್ತಾರೆ, ನಿರ್ಮಾಪಕರು ಕುಬೇರರಾಗಿರ್ತಾರೆ ಅನ್ನೋ ಮಾತುಗಳು ಹರಿದಾಡ್ತಿವೆ. ಇಷ್ಟೊಂದು ಆದಾಯವಿದ್ರೂ ತೆರಿಗೆ ಮಾತ್ರ ಸರಿಯಾಗಿ ಪಾವತಿಯಾಗ್ತಿಲ್ಲ, ತಪ್ಪು ಲೆಕ್ಕಪತ್ರ ತೋರಿಸಿ ಆದಾಯ ತೆರಿಗೆ ವಂಚಿಸುತ್ತಿದ್ದಾರೆ ಅನ್ನೋ ಆರೋಪಗಳು ಕೇಳಿಬಂದಿದ್ವು. ಹೀಗಾಗಿ ಕಳೆದ ಕೆಲ ತಿಂಗಳುಗಳಿಂದ ಐಟಿ ಅಧಿಕಾರಿಗಳು ತೆರಿಗೆ ವಂಚಿಸುತ್ತಿದ್ದ ಸ್ಯಾಂಡಲ್ವುಡ್ ನಟ ನಿರ್ಮಾಪಕರ ಮೇಲೆ ಹದ್ದಿನ ಕಣ್ಣಿಟ್ಟಿದ್ರು. ಜನವರಿ 1ರಂದೇ ನಡೆಯಬೇಕಿತ್ತು ದಾಳಿ. ದಾಳಿ ಹಿಂದಿತ್ತು 2 ವಾರಗಳ ಪ್ರಿಪರೇಷನ್. ಆದಾಯ ತೆರಿಗೆ ವಂಚನೆಯ ಆರೋಪ ಕೇಳಿ ಬಂದಿದ್ದ ನಟ, ನಿರ್ಮಾಪಕರು ಮತ್ತು ವಿತರಕರ ಮೇಲೆ ಐಟಿ ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ರು. ಆ ಲಿಸ್ಟ್ ಅಲ್ಲಿ ನಟ ಸುದೀಪ್, ಯಶ್, ಪುನೀತ್ ಮತ್ತು ಶಿವರಾಜ್ ಕುಮಾರ್ ಹೆಸರುಗಳು ಕೇಳಿ ಬಂದಿದ್ವು. ಹೀಗಾಗಿ ದಾಳಿ ನಡೆಸೋದಕ್ಕೂ 2 ವಾರಗಳ ಹಿಂದಿನಿಂದಲೇ ಪಕ್ಕಾ ದಾಖಲೆ ಕಲೆ ಹಾಕಿಕೊಂಡಿದ್ರು ಐಟಿ ಅಧಿಕಾರಿಗಳು. ಅಷ್ಟೇ ಅಲ್ಲ, ಸ್ಯಾಂಡಲ್ವುಡ್ ಇತಿಹಾಸದಲ್ಲೇ ದೊಡ್ಡ ದಾಳಿ ಇದಾಗಿರಬೇಕು ಅಂತ ಅನ್ಕೊಂಡಿದ್ರು. ನಿಜ ಹೇಳಬೇಕು ಅಂದ್ರೆ ಹೊಸ ವರ್ಷದ ಮೊದಲ ದಿನವೇ ಐಟಿ ದಾಳಿ ನಡೆಸಬೇಕು ಅಂತ ಪ್ಲಾನ್ ನಡೆದಿತ್ತಂತೆ. ಆದ್ರೆ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿದ್ದ ಸಾಕಷ್ಟು ನಟ ನಿರ್ಮಾಪಕರು ವಿದೇಶ ಪ್ರಯಾಣ ಬೆಳೆಸಿದ್ರು. ಹೀಗಾಗಿ 3ನೇ ತಾರೀಕಿನಂದೇ ದಾಳಿಗೆ ಮುಹೂರ್ತ ಫಿಕ್ಸ್ ಮಾಡಲಾಗಿತ್ತು. ರಾಕಿ ಬಾಯ್ ರೇಂಜ್ ನಲ್ಲಿ ಐಟಿ ದಾಳಿ. ಐಟಿ ದಾಳಿಗೆ ಬೆಚ್ಚಿ ಬಿದ್ದ ರಾಕಿಂಗ್ ಸ್ಟಾರ್ ಯಶ್. ಎಸ್, KGF ಸಕ್ಸಸ್ ಗುಂಗ್ ನಲ್ಲಿದ್ದ ನಟ ಯಶ್ ಅವರಿಗೆ ಐಟಿ ಶಾಕ್ ನೀಡಿದೆ. ಬೆಂಗಳೂರಿನ ಕತ್ರಗುಪ್ಪೆಯ ಯಶ್ ಮನೆ ಮೇಲೆ ಐಟಿ ಅಧಿಕಾರಿಗಳು ಸಲಾಂ ರಾಕಿ ಬಾಯ್ ಅನ್ನೋ ರೇಂಜ್ ನಲ್ಲಿ ಬೆಳ್ಳಂ ಬೆಳಗ್ಗೆ ದಾಳಿ ನಡೆಸಿದ್ರು. ಇನೋವಾ ಗಾಡಿಯಲ್ಲಿ ಬಂದ 4 ಅಧಿಕಾರಿಗಳು ಯಶ್ ಮನೆಯ ಇಂಚಿಂಚನ್ನು ಪರಿಶೀಲನೆ ನಡೆಸಿದ್ರು. ಮನೆಯಲ್ಲಿ ಯಶ್ ತಂದೆ ತಾಯಿ ಸಮ್ಮುಖದಲ್ಲೇ ದಾಖಲೆ ಪತ್ರಗಳ ಪರಿಶೀಲನೆ ನಡೆಯಿತು. ಇದರ ಬೆನ್ನಲ್ಲೇ ಮಲ್ಲೇಶ್ವರಂನಲ್ಲಿರುವ ರಾಧಿಕಾ ಪಂಡಿತ್ ಅವರ ತಂದೆಯ ನಿವಾಸ ಮತ್ತು ಯಶ್ ಸಹೋದರಿ ಮನೆ ಮೇಲೂ ದಾಳಿ ನಡೆಯಿತು. ಸ್ಟಾರ್ ಮನೆ ಮೇಲೂ ಐಟಿ ರೇ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸದಾಶಿವ ನಗರದ ಮನೆ ಮೇಲೂ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ರು. ಈ ವೇಳೆ ಸರಿಯಾದ ರೀತಿಯಲ್ಲಿ ಆದಾಯ ತೆರಿಗೆಯನ್ನ ಪಾವತಿ ಮಾಡಿದ್ದೀರಾ ಅಂತ ಹೇಳಿ ವಿವಿಧ ದಾಖಲೆ ಪತ್ರಗಳನ್ನ ಪರಿಶೀಲನೆ ನಡೆಸಿದ್ರು. ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ತಮ್ಮದೇ ಆದ ನಿರ್ಮಾಣ ಸಂಸ್ಥೆಯನ್ನ ಹೊಂದಿದ್ದಾರೆ, PRK ಪ್ರೊಡಕ್ಷನ್ ಮತ್ತು PRK ಆಡಿಯೋ ಸಂಸ್ಥೆಯ ಒಡೆತನವನ್ನು ಹೊಂದಿದ್ದಾರೆ. ಶ್ರೀಮತ್ತು ಮನೆಗೆ ಐಟಿ ದಾಳಿ. ಪುನೀತ್ ಮನೆ ದಾಳಿ ಜೊತೆಗೆ ನಾಗವಾರದ ಮಾನ್ಯತಾ ಟೆಕ್ ಪಾರ್ಕ್ ಬಳಿಯ ಶಿವರಾಜ್ ಕುಮಾರ್ ನಿವಾಸದ ಮೇಲೂ ಐಟಿ ಅಧಿಕಾರಿಗಳು ರೇಡ್ ಮಾಡಿದ್ರು. ಶಿವಣ್ಣನ ಶ್ರೀಮತ್ತು ಮನೆಯಲ್ಲಿರುವ ದಾಖಲೆಗಳನ್ನ ಪರಿಶೀಲನೆ ನಡೆಸಿದ್ರು. ಶಿವರಾಜ್ ಕುಮಾರ್ ತಮ್ಮದೇ ಒಡೆತನದ ಶ್ರೀಮತ್ತು ಸಿನಿ ಸರ್ವಿಸ್ ನಿರ್ಮಾಣ ಸಂಸ್ಥೆ ಹೊಂದಿದ್ದಾರೆ. ಕಿಚ್ಚ ಸುದೀಪ್ ಮನೆಯಲ್ಲಿ ದಾಖಲೆ ಪರಿಶೀಲನೆ. ಎಸ್, ಐಟಿ ಅಧಿಕಾರಿಗಳು JP ನಗರದಲ್ಲಿರೋ ಕಿಚ್ಚ ಸುದೀಪ್ ಮನೆ ಮೇಲೂ ರೇಡ್ ಮಾಡಿದ್ರು. ನಟ ಸುದೀಪ್ ಅವರ ಹೆಬ್ಬುಲಿ ಸಿನಿಮಾ 2017ರಲ್ಲಿ ದೊಡ್ಡ ಕಲೆಕ್ಷನ್ ಮಾಡಿತ್ತು. ಈ ಸಿನಿಮಾ 50+ ಕೋಟಿ ಹಣವನ್ನ ಗಳಿಕೆ ಮಾಡಿದೆ ಅಂತ ಸುದ್ದಿ ಇತ್ತು. ಹೀಗಾಗಿ ಅವರ ಮನೆಯಲ್ಲಿ ದಾಖಲೆ ಪತ್ರಗಳ ಪರಿಶೀಲನೆ ನಡೀತು. ಆದ್ರೆ ಮೈಸೂರಿನಲ್ಲಿ ಶೂಟಿಂಗ್ ನಲ್ಲಿದ್ದ ಸುದೀಪ್ ಐಟಿ ದಾಳಿ ನಡೆದಿದೆ ಅಂತ ಗೊತ್ತಾದ ಕೂಡಲೇ
ತಮ್ಮ ನಿವಾಸಕ್ಕೆ ವಾಪಸ್ಸಾಗಿದ್ರು. ಈ ವೇಳೆ ಐಟಿ ದಾಳಿ ಬಗ್ಗೆ ಸುದೀಪ್ ಹೇಳಿದ್ದೇನು ಅನ್ನೋದನ್ನ ಹೇಳಿ. ಐ ಥಿಂಕ್ ಇಟ್ ಇಸ್ ಸಮಥಿಂಗ್ ಟು ಡೂ ವಿತ್ 3 ಫಿಲ್ಮ್ಸ್. ಮೂರು ಸಿನಿಮಾದು ಬಜೆಟ್ ಇರ್ಬೋದು, ಅದಿರ್ಬೋದು, ಇದಿರ್ಬೋದು ಕಾರಣಾಂತರಗಳಿಂದ. ಐ ಥಿಂಕ್ ಅದನ್ನ ನೋಡಕ್ ಹೋದ್ರೆ ಅದೇ ಅನ್ನಿಸ್ತಾ ಇರೋದು ನನಗೆ. ಐ ಥಿಂಕ್ ಇಟ್ಸ್ ವಿಲನ್ ಅಂಡ್ KGF ಅಂಡ್ ನಟ ಸಾರ್ವಭೌಮ ಇಷ್ಟಿದೆ. ಈಗಷ್ಟೇ ಬಂದಿದ್ದೀನಿ, ಐ ಹ್ಯಾವ್ ನೋ ಐಡಿಯಾ. ಸೊ ಐ ಥಿಂಕ್ ಫಾರ್ಮಾಲಿಟೀಸ್ ಏನಿದೆ ಅದನ್ನ ನಾವು ಸಪೋರ್ಟ್ ಮಾಡಬೇಕಾಗುತ್ತೆ. ರಾಕ್ ಲೈನ್ ಗೋ ಐಟಿ ಶಾ ನಿರ್ಮಾಪಕ ರಾಕ್ ಲೈನ್ ವೆಂಕಟೇಶ್ ಅವರಿಗೂ ಐಟಿ ಅಧಿಕಾರಿಗಳು ದಾಳಿ ಮಾಡಿ ಶಾಕ್ ನೀಡಿದ್ರು. ಮಹಾಲಕ್ಷ್ಮಿ ಲೇಔಟ್ ನಲ್ಲಿರುವ ರಾಕ್ ಲೈನ್ ವೆಂಕಟೇಶ್ ಅವರ ನಿವಾಸದಲ್ಲಿನ ದಾಖಲೆಗಳನ್ನ ಪರಿಶೀಲನೆ ನಡೆಸಿದ್ರು. ದಾಳಿಯ ವೇಳೆ 2 KGಯಷ್ಟು ಚಿನ್ನಾಭರಣ ಹಾಗೂ 20 KGಗೂ ಹೆಚ್ಚು ಬೆಳ್ಳಿಯ ಸಾಮಗ್ರಿಗಳು ಪತ್ತೆಯಾಗಿವೆ. ಇದರ ಜೊತೆಗೆ ನೆಲಮಂಗಲ, ದೇವನಹಳ್ಳಿ, ಪೀಣ್ಯ ಬಳಿಯ ಎಕರೆಗಟ್ಟಲೆ ಜಾಗದ ದಾಖಲೆ ಪರಿಶೀಲನೆ ಕೂಡ ನಡೀತಾ ಇದೆ. ರಾಕ್ಲೈನ್ ವೆಂಕಟೇಶ್ ಕನ್ನಡ ಮಾತ್ರವಲ್ಲದೆ ಇತರ ಭಾಷೆಯ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಸಹ ನಿರ್ಮಾಣ ಹಾಗೂ ಹಂಚಿಕೆ ಮಾಡಿದ್ರು. ರಜನಿಕಾಂತ್ ಅವರ ಲಿಂಗ ಹಾಗೂ ಸಲ್ಮಾನ್ ಖಾನ್ ಅವರ ಭಜರಂಗಿ ಬಾಯಿಜಾನ್ ಸಿನಿಮಾಗಳಿಗೆ ಬಂಡವಾಳ ಹಾಕಿದ್ರು. ಸದ್ಯಕ್ಕೆ ಕನ್ನಡದಲ್ಲಿ ರಾಕ್ಲೈನ್ ವೆಂಕಟೇಶ್ ನಟ ಸಾರ್ವಭೌಮ ಸಿನಿಮಾವನ್ನ ನಿರ್ಮಾಣ ಮಾಡುತ್ತಿದ್ದಾರೆ. ಇದು ಪುನೀತ್ ರಾಜ್ಕುಮಾರ್, ರಚಿತಾ ರಾಮ್ ಹಾಗೂ ಅನುಪಮಾ ಪರಮೇಶ್ವರನ್ ನಟನೆಯ ಸಿನಿಮಾವಾಗಿದೆ. ಪವನ್ ಒಡೆಯರ್ ಚಿತ್ರದ ನಿರ್ದೇಶನ ಮಾಡುತ್ತಿದ್ದಾರೆ. ಹೀಗಾಗಿ ಐಟಿ ಅಧಿಕಾರಿಗಳ ಕಣ್ಣು ರಾಕ್ ಲೈನ್ ವೆಂಕಟೇಶ್ ಅವರ ಮೇಲೂ ಬಿದ್ದಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಐಟಿ ದಾಳಿಯೇ ಹಾಗೆ ಸಡನ್ ಆಗಿ ನಡೆದು ಹೋಗುತ್ತೆ. ಹೀಗಾಗಿಯೇ ಸ್ಯಾಂಡಲ್ವುಡ್ ಶಾಕ್ಗೆ ಒಳಗಾಗಿರೋದು. ಆದ್ರೆ ಸ್ಯಾಂಡಲ್ವುಡ್ ನ ನಟ ನಿರ್ಮಾಪಕರ ಮೇಲೆ ನಡೆದ ಈ ದಾಳಿಯ ಹಿಂದೆ ರಾಜಕೀಯ ಹುನ್ನಾರ ಇದೆಯಾ? ಸ್ಯಾಂಡಲ್ವುಡ್ ಮೇಲೆ ಐಟಿ ದಾಳಿಗೂ ರಾಜಕೀಯಕ್ಕೂ ಇರೋ ನಂಟೇನು? ಸಾಮಾನ್ಯವಾಗಿ ಐಟಿ ರೇಡ್ ಆಗೋದು ಆದಾಯ ತೆರಿಗೆ ವಂಚಿತರ ಮೇಲೆ. ಹೀಗಾಗಿ ಈಗ ಸ್ಯಾಂಡಲ್ವುಡ್ ನಟ ನಿರ್ಮಾಪಕರ ಮನೆಯ ಮೇಲೆ ಆಗಿರೋ ಈ ರೇಡ್ ಕೂಡ ಅದಕ್ಕೆ ಸಂಬಂಧಿಸಿದ್ದು ಅಂತ ಹೇಳಲಾಗುತ್ತೆ. ಆದ್ರೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ಈ ರೇಡ್ ಹಿಂದೆ ರಾಜಕೀಯ ಹುನ್ನಾರ ಅಡಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಹಾಗಾದ್ರೆ ಏನು ಆ ಹುನ್ನಾರ? ಇಲ್ಲಿದೆ ನೋಡಿ ಅದರ ಡೀಟೇಲ್ಸ್. ಬೆಳಗ್ಗೆ ಸ್ಯಾಂಡಲ್ವುಡ್ ನ ಕಲಾವಿದರ ಮೇಲೆ ನಡೆದ ಸಡನ್ ಐಟಿ ರೇಡ್ ಕನ್ನಡ ಚಿತ್ರರಂಗವನ್ನೇ ದಂಗಾಗಿಸಿದೆ. ಇಲ್ಲಿ ಗಮನಿಸಬೇಕಾದ ವಿಷಯ ಒಂದಿದೆ, ಅದೇನಂದ್ರೆ ಈ ಸಲ ಐಟಿ ರೇಡ್ ನಲ್ಲಿ ಸ್ಯಾಂಡಲ್ವುಡ್ ನ ಬಿಗ್ ಬಜೆಟ್ ಚಿತ್ರಗಳ ನಿರ್ಮಾಪಕರುಗಳನ್ನೇ ಟಾರ್ಗೆಟ್ ಮಾಡಲಾಗಿದೆ. ಆ ಮೂವರು ನಿರ್ಮಾಪಕರು ಯಾರು ಗೊತ್ತಾ? ದಿ ವಿಲನ್ ಚಿತ್ರದ ನಿರ್ಮಾಪಕ ಮನೋಹರ್, KGF ಚಿತ್ರದ ನಿರ್ಮಾಪಕ ವಿಜಯ್ ಮತ್ತು ನಟ ಸಾರ್ವಭೌಮ ಚಿತ್ರದ ಪ್ರೊಡ್ಯೂಸರ್ ರಾಕ್ ಲೈನ್ ವೆಂಕಟೇಶ್. ಎಸ್, ಈ ಮೂರು ಚಿತ್ರಗಳು ಬಾಕ್ಸ್ ಆಫೀಸ್ ನಲ್ಲಿ ಭಾರಿ ಸದ್ದು ಮಾಡಿದ್ವು, ಕೋಟಿ ಕೋಟಿ ಕಲೆಕ್ಷನ್ ಕೊಳ್ಳೆ ಹೊಡೆದಿದ್ವು. ನೀವು ನಂಬಲ್ಲ, ಇತ್ತೀಚೆಗೆ ತೆರೆ ಕಂಡ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ KGF ಸಿನಿಮಾ ಇಲ್ಲಿಯವರೆಗೂ ಬರೋಬ್ಬರಿ 165 ಕೋಟಿ ಕಲೆಕ್ಷನ್ ಮಾಡಿದೆ. ಶಿವಣ್ಣ ಮತ್ತು ಸುದೀಪ್ ಆಕ್ಟ್ ಮಾಡಿರೋ ದಿ ವಿಲನ್ ಚಿತ್ರದಿಂದ 52.5 ಕೋಟಿ ಕಲೆಕ್ಷನ್ ಆಗಿದೆಯಂತೆ. ಹಾಗೇನೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ರಾಜ್ಕುಮಾರ ಸಿನಿಮಾ 71 ಕೋಟಿ ಗಳಿಸಿದೆಯಂತೆ. ಆದರೆ ಈ ಚಿತ್ರಗಳ ನಿರ್ಮಾಪಕರು ಮತ್ತು ನಟರು ಆದಾಯ ತೆರಿಗೆ ಪಾವತಿಸಿದ್ದು ಮಾತ್ರ ಗಳಿಕೆಯ ಮೊತ್ತದಷ್ಟಿರಲಿಲ್ಲ. ಅಂದ್ರೆ ತೆರಿಗೆ ವಂಚನೆ ಆಗ್ತಿದೆ ಅನ್ನೋ ಆರೋಪಗಳು ಕೇಳಿ ಬಂದಿದ್ವು. ಹೀಗಾಗಿನೇ ಪಕ್ಕಾ ಪ್ಲಾನ್ ಮಾಡಿದ ಆದಾಯ ತೆರಿಗೆ ಅಧಿಕಾರಿಗಳು ಜನವರಿ 3 ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ 50 ನಟ ನಿರ್ಮಾಪಕರ ಮನೆ ಮೇಲೆ ಏಕಕಾಲಕ್ಕೆ ದಾಳಿ ಮಾಡಿದ್ರು. ಆ ಮೂಲಕ ಸ್ಯಾಂಡಲ್ವುಡ್ ಗೆ ಸಡನ್ ಶಾಕ್ ಕೊಟ್ಟಿದ್ದಾರೆ. ಆದ್ರೆ ನಟ ನಿರ್ಮಾಪಕರು ತೆರಿಗೆ ಪಾವತಿಸಿಲ್ವಾ? ಐಟಿ ಅಧಿಕಾರಿಗಳ ದಾಳಿ ನೋಡಿದ್ರೆ ಇಂಥ ಅನುಮಾನ ಯಾರಿಗೆ ಆಗ್ಲಿ ಬರುತ್ತೆ. ಆದಾಯ ತೆರಿಗೆ ವಂಚನೆ ಮಾಡಿಲ್ಲ ಅನ್ನೋದಾದ್ರೆ ಈ ನಟ ಮತ್ತು ನಿರ್ಮಾಪಕರು ತಾವು ಗಳಿಸಿರೋ ಆಸ್ತಿಗೆ ತೆರಿಗೆ ಪಾವತಿಸಿದ್ದೀವಿ ಅನ್ನೋ ಸೂಕ್ತ ದಾಖಲೆ ಕೊಡಬೇಕಾಗುತ್ತೆ. ಒಂದೊಮ್ಮೆ ತೆರಿಗೆ ವಂಚನೆ ಸಾಬೀತಾದ್ರೆ ದಂಡದ ಜೊತೆಗೆ ಶಿಕ್ಷೆ ಗ್ಯಾರಂಟಿ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ.
ಐಟಿ ದಾಳಿ ಹಿಂದಿದೆಯ ರಾಜಕೀಯ ಹುನ್ನಾರ? ಎಸ್, ಸ್ಯಾಂಡಲ್ವುಡ್ ನಟ ನಿರ್ಮಾಪಕರ ಮೇಲೆ ನಡೆದ ಐಟಿ ದಾಳಿ ರಾಜಕೀಯ ದುರುದ್ದೇಶದಿಂದ ಕೂಡಿದೆ ಅನ್ನೋ ಅನುಮಾನಗಳು ಹುಟ್ಟಿಕೊಂಡಿವೆ. ಯಾಕಂದ್ರೆ ಸದ್ಯ ಐಟಿ ದಾಳಿಗೆ ಗುರಿಯಾಗಿರೋ ಬಹುತೇಕ ನಟ ನಿರ್ಮಾಪಕರಿಗೆ ರಾಜ್ಯ ರಾಜಕಾರಣದ ಜೊತೆ ಲಿಂಕ್ ಇದೆ. ಇದೇ ಕಾರಣಕ್ಕೆ ರಾಜಕೀಯವಾಗಿ ಹೆಣೆಯೋ ಯತ್ನವಾಗಿಯೇ ಈ ದಾಳಿ ನಡೆದಿರಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಹಾಗಾದ್ರೆ ಯಾರಿಗೆ ಯಾವ ರಾಜಕಾರಣಿಗಳ ಜೊತೆ ಲಿಂಕ್ ಇದೆ ಅನ್ನೋದನ್ನ ನಾವು ತೋರಿಸ್ತೀವಿ ನೋಡಿ. ರಾಕ್ಲೈನ್ ವೆಂಕಟೇಶ್, ಎಂಎಲ್ಎ ಮುನಿರತ್ನ ಬೀಗರು. ಎಸ್, ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಕಾಂಗ್ರೆಸ್ ಎಂಎಲ್ಎ ಮುನಿರತ್ನ ಅವರ ಬೀಗರು. ಇವರು ಸಂಬಂಧಿಕರಾಗುವ ಮೊದಲಿನಿಂದಲೂ ತುಂಬಾ ಆತ್ಮೀಯರು. ಹೀಗಾಗಿ ರಾಕ್ಲೈನ್ ವೆಂಕಟೇಶ್ ಮುಂದೊಂದು ದಿನ ರಾಜಕೀಯಕ್ಕೆ ಎಂಟ್ರಿ ಕೊಡಬಹುದು ಅನ್ನೋ ಉದ್ದೇಶದಿಂದಲೇ ಐಟಿ ರೇಡ್ ನಡೀತಾ ಅನ್ನೋ ಚರ್ಚೆ ಹುಟ್ಟಿಕೊಂಡಿದೆ. ನಟ ಶಿವರಾಜ್ ಕುಮಾರ್ಗೂ ರಾಜಕೀಯ ನಂಟಿದೆ. ನಟ ಶಿವರಾಜ್ ಕುಮಾರ್ ಜೆಡಿಎಸ್ ನಾಯಕ ಮಧು ಬಂಗಾರಪ್ಪನವರ ಸಹೋದರಿಯನ್ನ ಮದುವೆಯಾಗಿದ್ದಾರೆ. ಹೀಗಾಗಿ ಮಧು ಬಂಗಾರಪ್ಪ ಮತ್ತು ಶಿವರಾಜ್ ಕುಮಾರ್ ಮಧ್ಯೆ ಭಾವ ಮೈದುನನ ಸಂಬಂಧವಿದೆ. ಶಿವರಾಜ್ ಕುಮಾರ್ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಈ ಹಿಂದೆ ಜೆಡಿಎಸ್ ನಿಂದ ಸ್ಪರ್ಧೆ ಮಾಡಿದ್ರು. ಇನ್ನು ನಿರ್ಮಾಪಕ ಸಿಆರ್ ಮನೋಹರ್ ಜೆಡಿಎಸ್ ನ ವಿಧಾನ ಪರಿಷತ್ ಸದಸ್ಯ ಎಂಬುದು ಎಲ್ಲರಿಗೂ ಗೊತ್ತಿರೋ ಸಂಗತಿ. ಹಾಗೇನೆ ಕೆಜಿಎಫ್ ನಿರ್ಮಾಪಕ ವಿಜಯ್ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ ಅವರ ಸಂಬಂಧಿ. ಪುನೀತ್ ಯಾವುದೇ ಪಕ್ಷಗಳ ಜೊತೆ ಗುರುತಿಸಿಕೊಳ್ಳದಿದ್ರೂ ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ಆಪ್ತರಾಗಿದ್ದಾರೆ ಎನ್ನುವ ಮಾತಿದೆ. ಹಾಗೇನೆ ಸುದೀಪ್ ಕೂಡ ಎಲ್ಲಾ ಪಕ್ಷಗಳ ಜೊತೆ ಒಳ್ಳೆಯ ಒಡನಾಟವನ್ನ ಇಟ್ಕೊಂಡಿದ್ದಾರೆ. ಇನ್ನು ಕೆಜಿಎಫ್ ಮೂಲಕ ಮಿಂಚುತ್ತಿರುವ ಯಶ್ ಈ ಮೊದಲು ಕೆರೆಗಳ ಜೀರ್ಣೋದ್ಧಾರದಲ್ಲಿ ತೊಡಗಿಕೊಂಡಿದ್ರು. ಈ ನಿರ್ಧಾರಕ್ಕೆ ಕೈ ಜೋಡಿಸಿದ ಎಲ್ಲಾ ನಾಯಕರ ಬೆಂಬಲಕ್ಕೆ ಯಶ್ ನಿಂತಿದ್ರು. ಅನೇಕ ರಾಜಕೀಯ ನಾಯಕರ ಜೊತೆಗೆ ಚುನಾವಣಾ ಪ್ರಚಾರದಲ್ಲೂ ಪಾಲ್ಗೊಂಡು ಮತಯಾಚನೆ ಮಾಡಿದ್ರು. ಹೀಗಾಗಿ ಐಟಿ ದಾಳಿಗೆ ಒಳಗಾದ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ರಾಜಕೀಯ ನಂಟಿದೆ ಅನ್ನೋ ಬಗ್ಗೆ ಹೊಸ ಚರ್ಚೆಗಳು ಆರಂಭವಾಗಿದೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ಕನ್ನಡ ಚಿತ್ರರಂಗದ ಘಟಾನುಘಟಿ ನಾಯಕ ನಟರನ್ನೇ ಟಾರ್ಗೆಟ್ ಮಾಡಿರೋ ಐಟಿ ಅಧಿಕಾರಿಗಳು ನಟ ದರ್ಶನ್ ಅವರನ್ನ ಟಚ್ ಕೂಡ ಮಾಡಿಲ್ಲ. ಅದು ಯಾಕೆ ಅನ್ನೋದು ಸಖತ್ ಇಂಟ್ರೆಸ್ಟಿಂಗ್. ನಟರಾದ ಕಿಚ್ಚ ಸುದೀಪ್, ಯಶ್, ಶಿವಣ್ಣ ಮತ್ತು ಪುನೀತ್ ರಾಜ್ಕುಮಾರ್ ಅವರನ್ನೇ ಐಟಿ ಅಧಿಕಾರಿಗಳು ಟಾರ್ಗೆಟ್ ಮಾಡಿದ್ದಾರೆ. ನಟ ದರ್ಶನ್ ಐಟಿ ದಾಳಿ ಲಿಸ್ಟ್ ನಿಂದ ಹೊರಗುಳಿದಿದ್ದು ಯಾಕೆ ಅನ್ನೋದನ್ನ ತೋರಿಸ್ತೀವಿ. ಸ್ಯಾಂಡಲ್ವುಡ್ ನ 50 ನಟ ನಿರ್ಮಾಪಕರ ಮನೆಯ ಮೇಲೆ ಐಟಿ ದಾಳಿ ನಡೆದಿದೆ. ಆದರೆ ಈ ದಾಳಿ ಇದೀಗ ರಾಜಕೀಯ ಬಣ್ಣವನ್ನ ಪಡೆದುಕೊಂಡಿದೆ. ರಾಜಕೀಯ ದುರುದ್ದೇಶದಿಂದಲೇ ನಡೆದಂತಹ ದಾಳಿ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಹಾಗಾದ್ರೆ ಕನ್ನಡದ ಘಟಾನುಘಟಿ ನಟರ ಮೇಲೆ ದಾಳಿ ಮಾಡಿದ ಐಟಿ ಅಧಿಕಾರಿಗಳು ದರ್ಶನ್ ರನ್ನ ಯಾಕೆ ಟಚ್ ಮಾಡಿಲ್ಲ? ಲೋಕಸಭಾ ಚುನಾವಣೆಗೂ ಐಟಿ ದಾಳಿಗೂ ಇದೆಯಾ ಲಿಂಕ್? ಇಲ್ಲಿದೆ ನೋಡಿ ಅದರ ಕಂಪ್ಲೀಟ್ ರಿಪೋರ್ಟ್. ಚಿತ್ರರಂಗದ ನಟರು ಹಾಗೂ ನಿರ್ಮಾಪಕರ ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ ವಿಚಾರ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿದೆ. ಆದಾಯ ತೆರಿಗೆ ವಂಚನೆ ಹಿನ್ನೆಲೆಯಲ್ಲಿ ಈ ದಾಳಿ ನಡೆದಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿರೋ ವಿಚಾರ. ಆದ್ರೆ ಕೆಲ ವಾದಗಳ ಪ್ರಕಾರ ಸ್ಯಾಂಡಲ್ವುಡ್ ನಟ ನಿರ್ಮಾಪಕರನ್ನೇ ಟಾರ್ಗೆಟ್ ಮಾಡಿರೋದರ ಹಿಂದೆ ರಾಜಕೀಯ ದುರುದ್ದೇಶವಿದೆಯಂತೆ. ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲುವ ಸಲುವಾಗಿಯೇ ಕೇಂದ್ರ ಸರ್ಕಾರ ಇಂಥ ಐಟಿ ದಾಳಿ ನಡೆಸಿ ನಟ ನಿರ್ಮಾಪಕರನ್ನ ಹೆದರಿಸೋ ಯತ್ನ ನಡೆಸುತ್ತಿದೆ ಅನ್ನೋ ರಾಜಕೀಯ ವಿಶ್ಲೇಷಣೆಗಳು ಹುಟ್ಟಿಕೊಂಡಿವೆ. ಸದ್ಯ ಕನ್ನಡ ಚಿತ್ರರಂಗದಲ್ಲಿ ಸಖತ್ ಶೈನ್ ಆಗ್ತಿರೋ ಹೀರೋಗಳಲ್ಲಿ ದರ್ಶನ್ ಕೂಡ ಒಬ್ರು. ಆದ್ರೆ ದರ್ಶನ್ ಅವರನ್ನ ಐಟಿ ಅಧಿಕಾರಿಗಳು ಟಚ್ ಮಾಡಿಲ್ಲ. ಯಾಕಂದ್ರೆ ದರ್ಶನ್ ಆಗಾಗ ಚುನಾವಣಾ ಪ್ರಚಾರದಲ್ಲಿ ಕಾಣಿಸಿಕೊಂಡ್ರು, ಅವರನ್ನ ಟಚ್ ಮಾಡೋಕೆ ಐಟಿ ಅಧಿಕಾರಿಗಳ ಬಳಿ ಯಾವುದೇ ಸಾಕ್ಷ್ಯ ಇಲ್ಲ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಸಂಗತಿ ಏನಂದ್ರೆ ಯಶ್, ಸುದೀಪ್, ಪುನೀತ್ ಮತ್ತು ಶಿವಣ್ಣ ಈ ನಾಲ್ವರು ಇತ್ತೀಚೆಗೆ ಅಭಿನಯಿಸಿದ ಸಿನಿಮಾಗಳು ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಿಸಿದ್ವು. ಹೀಗಾಗಿ ಇದನ್ನೇ ನೆಪವಾಗಿಟ್ಕೊಂಡು ಈ ನಾಲ್ವರು ನಟರ ಮನೆಗಳ ಮೇಲೆ ದಾಳಿ ನಡೆದಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ.
ಅದೇನೇ ಇರಲಿ, ತಮ್ಮ ನೆಚ್ಚಿನ ನಟರ ಮನೆಗಳ ಮೇಲೆ ಐಟಿ ದಾಳಿ ನಡೆದಿರೋದು ಕನ್ನಡದ ಕೋಟಿ ಕೋಟಿ ಅಭಿಮಾನಿಗಳಿಗೆ ಬೇಸರ ತರಿಸಿದೆ. ಆದ್ರೆ ಈ ದಾಳಿ ರಾಜಕೀಯ ದುರುದ್ದೇಶದಿಂದ ನಡೀತಾ ಇಲ್ಲ ನಿಜವಾಗ್ಲೂ ಆದಾಯ ವಂಚನೆಯಿಂದಾಗಿಯೇ ನಡೀತಾ, ಈ ಪ್ರಶ್ನೆಗಳಿಗೆ ಕಾಲವೇ ಉತ್ತರ ನೀಡಬೇಕಿದೆ. ನಿಜವಾಗ್ಲೂ ಯಶ್, ಸುದೀಪ್, ಶಿವಣ್ಣ ಮತ್ತು ಪುನೀತ್ ರಾಜ್ಕುಮಾರ್ ಅವರು ಆದಾಯ ವಂಚನೆ ಮಾಡಿದ್ರ ಇಲ್ಲ ಇದರಲ್ಲಿ ರಾಜಕೀಯ ಉದ್ದೇಶ ಅಡಗಿದ್ಯಾ? ಐಟಿ ಅಧಿಕಾರಿಗಳು ಯಾವೆಲ್ಲ ಸಾಕ್ಷ್ಯಗಳನ್ನ ಸಂಗ್ರಹಿಸಿದ್ದಾರೆ? ಈ ಪ್ರಶ್ನೆಗಳು ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇವೆ. ಇದೇ ಹೊತ್ತಿನ ಫೋಕಸ್ 18 ಸ್ಪೆಷಲ್ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. We'll be right back.